ಪದೇ ಪದೇ ನಾನು ಮಂಡ್ಯ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಎರಡು ಬಾರಿ ಇದ್ದೆ. ಕೆಆರ್ಎಸ್ ಅಲ್ಲಿ ಬಿರುಕು ಅನ್ನೋ ಸುದ್ದಿ ಬರ್ತಾ ಇರೋದು ಆತಂಕಕಾರಿಯಾಗಿ ಜನಗಳಿಗೆ ರೀಚ್ ಆಗ್ತಾ ಇದೆ, ಅದು ಒಳ್ಳೇದಲ್ಲ. ನಾನು ಜಿಲ್ಲಾಧಿಕಾರಿಗಳ ಜೊತೆ ಈಗ ತಾನೆ ನಾನು ಮಾತಾಡಿದ್ದೀನಿ, ಅದೇ ರೀತಿ ನೀರಾವರಿ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಜೊತೆ ಮಾತಾಡಿದ್ದೀನಿ. ಮತ್ತೆ ಆ ತರದ ಯಾವುದೇ ರೀತಿಯ ಅಪಾಯ ಕೆಆರ್ಎಸ್ ಡ್ಯಾಮ್ಗೆ ಇಲ್ಲ. ಸುಮ್ಮನೆ ಇಲ್ಲ ಸಲ್ಲದ ಸುದ್ದಿಗಳನ್ನು ಬಿಡೋ ಮುಖಾಂತರ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಹೋಗಬಾರದು, ಆತಂಕ ಹೋಗಬಾರದು. ಕೆಳಭಾಗದಲ್ಲಿರ್ತಕ್ಕಂಥ ರೈತರಿಗೆ, ವಾಸ ಮಾಡತಕ್ಕಂಥ ಜನಗಳಿಗೆ ಆತಂಕ ಮೂಡಬಾರದು. ಅದನ್ನ ಈ ತರ ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಆ ತರ ಹೇಳಿಕೆ ಕೊಡಬಾರದು ಅಂತ ನಾನು ಅವರಲ್ಲಿ ವಿನಂತಿಯನ್ನ ಮಾಡ್ತೀನಿ. ಅದಕ್ಕೆ ತಜ್ಞರಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ನೀರಾವರಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಇವರು ಅಥೆಂಟಿಕ್, ಕಾವೇರಿ ನೀರಾವರಿ ನಿಗಮ ಇದೆ, ಇದು ಅಥೆಂಟಿಕ್. ಈಗ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ, ಸುಮಲತಾ ಅವರು ಒಂದು ಹೇಳಿಕೆ, ಈ ಕೊಡುವಂಥದ್ದು ಒಳ್ಳೇದಲ್ಲ. ಅದು ಅದರ ಅಡಿಯಲ್ಲಿ ಲಕ್ಷಾಂತರ ಜನ ವಾಸ ಮಾಡ್ತಾ ಇದ್ದಾರೆ, ಲಕ್ಷಾಂತರ ಎಕರೆ ನೀರಾವರಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಅವರೆಲ್ಲರ ಜನ ಆಟ ಆಡ್ತೀರ, ಅವರ ಜೊತೆ ಆಟ ಆಡುವಂತ ಪರಿಸ್ಥಿತಿ ಬರಬಾರದು. ಆ ತರದ ಹೇಳಿಕೆಯನ್ನ ಕೊಡಬಾರದು. ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಆ ತರದ ಯಾವುದೇ ಸಮಸ್ಯೆ ಕೆಆರ್ಎಸ್ಗೆ ಇಲ್ಲ, ಇದು ಸರ್ಕಾರದ ನಿಲುವು. ಪದೇ ಪದೇ ನಾನು ಮಂಡ್ಯ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಎರಡು ಬಾರಿ ಇದ್ದೆ. ಕೆಆರ್ಎಸ್ ಅಲ್ಲಿ ಬಿರುಕು ಅನ್ನೋ ಸುದ್ದಿ ಬರ್ತಾ ಇರೋದು ಆತಂಕಕಾರಿಯಾಗಿ ಜನಗಳಿಗೆ ರೀಚ್ ಆಗ್ತಾ ಇದೆ, ಅದು ಒಳ್ಳೇದಲ್ಲ. ನಾನು ಜಿಲ್ಲಾಧಿಕಾರಿಗಳ ಜೊತೆ ಈಗ ತಾನೆ ನಾನು ಮಾತಾಡಿದ್ದೀನಿ, ಅದೇ ರೀತಿ ನೀರಾವರಿ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಜೊತೆ ಮಾತಾಡಿದ್ದೀನಿ. ಮತ್ತೆ ಆ ತರದ ಯಾವುದೇ ರೀತಿಯ ಅಪಾಯ ಕೆಆರ್ಎಸ್ ಡ್ಯಾಮ್ಗೆ ಇಲ್ಲ. ಸುಮ್ಮನೆ ಇಲ್ಲ ಸಲ್ಲದ ಸುದ್ದಿಗಳನ್ನು ಬಿಡೋ ಮುಖಾಂತರ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಹೋಗಬಾರದು, ಆತಂಕ ಹೋಗಬಾರದು. ಕೆಳಭಾಗದಲ್ಲಿರ್ತಕ್ಕಂಥ ರೈತರಿಗೆ, ವಾಸ ಮಾಡತಕ್ಕಂಥ ಜನಗಳಿಗೆ ಆತಂಕ ಮೂಡಬಾರದು. ಅದನ್ನ ಈ ತರ ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಆ ತರ ಹೇಳಿಕೆ ಕೊಡಬಾರದು ಅಂತ ನಾನು ಅವರಲ್ಲಿ ವಿನಂತಿಯನ್ನ ಮಾಡ್ತೀನಿ. ಅದಕ್ಕೆ ತಜ್ಞರಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ನೀರಾವರಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಇವರು ಅಥೆಂಟಿಕ್, ಕಾವೇರಿ ನೀರಾವರಿ ನಿಗಮ ಇದೆ, ಇದು ಅಥೆಂಟಿಕ್. ಈಗ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ, ಸುಮಲತಾ ಅವರು ಒಂದು ಹೇಳಿಕೆ, ಈ ಕೊಡುವಂಥದ್ದು ಒಳ್ಳೇದಲ್ಲ. ಅದು ಅದರ ಅಡಿಯಲ್ಲಿ ಲಕ್ಷಾಂತರ ಜನ ವಾಸ ಮಾಡ್ತಾ ಇದ್ದಾರೆ, ಲಕ್ಷಾಂತರ ಎಕರೆ ನೀರಾವರಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಅವರೆಲ್ಲರ ಜನ ಆಟ ಆಡ್ತೀರ, ಅವರ ಜೊತೆ ಆಟ ಆಡುವಂತ ಪರಿಸ್ಥಿತಿ ಬರಬಾರದು. ಆ ತರದ ಹೇಳಿಕೆಯನ್ನ ಕೊಡಬಾರದು. ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಆ ತರದ ಯಾವುದೇ ಸಮಸ್ಯೆ ಕೆಆರ್ಎಸ್ಗೆ ಇಲ್ಲ, ಇದು ಸರ್ಕಾರದ ನಿಲುವು.